ಮಹಾರಾಷ್ಟ್ರದಿಂದ ಬಾಕ್ಸ್ ಬಂದಿದೆ, ಎಂತ ಇದೆ ಅಂತ ನೋಡುವ ಬನ್ನಿ. ನನ್ನ ದೊಡ್ಡಕ್ಕ ಕಳಿಸ್ಕೊಟ್ಟಿದ್ದಾಳೆ ಇದನ್ನು, ಏನಿದೆ ಅಂತ ಗೆಸ್ ಮಾಡಿ ನೋಡುವ. ಇಬ್ಬರು ಸಂದೇಶ ಅಣ್ಣ ಅಂದಿದ್ದಾರೆ, ಅವರ ಮನೆಯಲ್ಲಿ ಕೊಡ್ತೇನೆ ಹೇಳಿದ್ದು ಮಾವು. ಅವರ ಅಮ್ಮ ಇದು. ನೋಡ್ಲಿಕ್ಕೆ ತುಂಬ ಅಮಾಯಕಳು ಆಯ್ತಾ ಇವಳು, ಪಾಪ ಅಂದ್ರೆ ಪಾಪ, ತುಂಬ ಪಾಪ ಆಕ್ಚುಲಿ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಸೊ ಬೆಳಗ್ಗೆದ ಕೆಲಸ ಎಲ್ಲ ಆಗಿದೆ, ಬಜವ್ ಈಗ ತಗೊಂಡು ಬಂದು. ಸೊ ನನ್ನ ಅಪ್ಪನ ನೋಡಿ ದೇವರಿಗೆ ಹೂ ಕೊಯ್ದು ತಗೊಂಡು ಹೋಗ್ತಾ ಇದ್ದಾರೆ. ಬೆಳಗ್ಗೆದ ಕೆಲಸ ಆಗಿದೆ ನಂಗೆ. ಇವತ್ತೊಮ್ಮೆ ಕೈ ಕಂಬಕ್ಕೆ ಹೋಗಿ ಬರಲಿಕ್ಕೆ ಉಂಟು, ಯಾಕಂದರೆ ಸ್ವಲ್ಪ ಬೆಂಡೆಕಾಯಿ ಉಂಟು ಕೊಡಲಿಕ್ಕೆ, ಮತ್ತು ಅದೇ ಹಿಂಡಿ ಮತ್ತು ಬೂಸದ ಹಣ ಮೊನ್ನೆ ಕೊಡಲಿಕ್ಕೆ ಉಂಟು ಅಂತ ಹೇಳಿದ್ದೆಲ್ಲ, ಅದು ಕೊಡಲಿಲ್ಲ, ಅರ್ಜೆಂಟ್ ಇದೆ ಅಂತ ಹೇಳಿ ಸೀದ ಬಂದೆ. ಸೊ ಇವತ್ತು ಕೊಡಬೇಕು ಅದನ್ನು. ಇನ್ನೂ ದನಗಳಿಗೆ ಅಕ್ಕಚ್ಚಿ ಕೊಟ್ಟು ಅವುಗಳನ್ನು ಹೊರಗೆ ಬಿಡೋದು, ಮತ್ತು ಇವತ್ತು ದನ ಸ್ನಾನ ಮಾಡಿಸ್ಲಿಕ್ಕಿಲ್ಲ, ಯಾಕಂದರೆ ನಿನ್ನೆ ಸ್ನಾನ ಮಾಡಿಸಿದ್ದೇನೆ. ಇನ್ನೂ ಅಕ್ಕಚ್ಚಿ ಕೊಟ್ಟು ಅವರನ್ನು ಬಿಡುವ. ಅಲ್ಫಾನ್ಸೊ ಮಾವಿನ ಹಣ್ಣು ಆಗಿದೆ ನೋಡಿ, ಇದು ನನ್ನ ದೊಡ್ಡಕ್ಕನ ಮನೆಯಿಂದ ಕೊಟ್ಟಂಥ ಗಿಡ. ಒಂದು ಫಸ್ಟ್ ಸಲ ಹೂ ಹೋಗಿ ನಿಲ್ಲಿಲ್ಲ, ಇದು ಎರಡನೇ ಸಲ ಹೂ ಹೋಗಿ ನಿಂತಿದೆ. ಒಂದು ಇದು ಹಣ್ಣಾಗ್ಬೋದು ಅಂತ ಅನಿಸ್ತದೆ ನನಗೆ, ಗ್ಯಾರಂಟಿ. ಸೊ ಗೈಸ್ ನೋಡಿ, ನಾನು ನೆಟ್ಟಂತಹ ಅಲೋವೆರಾ ಇಲ್ಲಿ ಬಂದ ಮೇಲೆ ಸ್ವಲ್ಪ ಜೀವಾಗ್ತಾ ಉಂಟು, ಇಲ್ಲಾದರೆ ಹೀಗೆ ಒಣಗಿ ಹೋಗಿತ್ತು. ಇವಾಗ ಇಲ್ಲಿ ಗ್ರೀನ್ ಆಗಿದೆ, ಹೇಗಿದೆ ಅಂತ ಹೇಳಿ ಆಯಿತಾ. ನಾನಿವಾಗ ತೋಟಕ್ಕೆ ಹೋಗ್ತಿದ್ದೇನೆ. ಅಪ್ಪ ಒಂದು ಗೊನೆಸ ಉಂಟು ಕೈ ಕಂಬಕ್ಕೆ ಹೋಗೋ, ಅದನ್ನು ತಗೊಂಡು ಹೋಗು ಅಂತ ಹೇಳಿದರು. ಯಾಕಂದರೆ ನಿನ್ನೆ ಮೂರು ಗೊನೆ ತಗೊಂಡು ಹೋಗೋಷ್ಟರಲ್ಲಿ ನಂಗೆ ಸಾಕಾಯಿತು, ಸ್ಕೂಟಿಯಲ್ಲಿ ಜಾಗ ಇಲ್ಲಲ್ಲ ಹಿಡಿಲಿಕ್ಕೆ. ಅದಕ್ಕೋಸ್ಕರ ಇವಾಗ ಇವತ್ತೊಂದು ತಗೊಂಡು ಹೋಗ್ತಿದ್ದೇನೆ. ಇವತ್ತು ಮೈಸೂರು ಗೊನೆ, ನಿನ್ನೆ ಕದಳಿ ಗೊನೆ ತಗೊಂಡೋದ್ದು, ಇವತ್ತು ಮೈಸೂರು ತಗೊಂಡು ಹೋಗ್ತಿದ್ದೇನೆ. ಇದು ನೋಡಿ, ನಾವು ಇದಕ್ಕೆ ಕುಂಡ ಪಿಜ್ಜಿನ ಅಂತ ಹೇಳ್ತೇವೆ. ನೀವೆಂತ ಹೇಳ್ತೀರಿ ಅಂತ ನನಗೆ ಹೇಳಿ ಆಯಿತಾ ಕಮೆಂಟ್ ಬಾಕ್ಸಲ್ಲಿ, ಕನ್ನಡದಲ್ಲಿ ಅಂತ ಹೇಳ್ತೀರಿ ಅಂತ. ನೋಡಿ ಹೇಗೆ ಓಡಾಡ್ತೊಂಡು, ಇದು ತುಂಬ ತುರಿಸ್ತದೆ ಕಚ್ಚಿದ್ರೆ, ಇದು ಕಚ್ಚಲಿಕ್ಕೇ ಇರುವುದು, ಅದಕ್ಕೆ ಕುಂಡ ಪಿಜ್ಜಿನ ಅಂತ ಹೇಳ್ತೇವೆ ನಾವು. ಇದರಲ್ಲಿ ಸ್ವಲ್ಪ ಕುಂಡ ಪಿಜ್ಜಿನೂ ಉಂಟು ನೋಡಿ, ಅಲ್ಲಲ್ಲಿ ಓಡಾಡ್ತುಂಟು. ಇದಕ್ಕೆ ಹೋಗಿ ಸ್ವಲ್ಪ ನೀರು ಹಾಕಿದರೆ ಅದು ಹೋಗ್ತದೆ. ಸೊ ಬನ್ನಿ ನೀರು ಹಾಕುವಲ್ಲ. ಇದೇ ನೋಡಿ ನಮ್ಮ ಮನೇಲಿ ಆಗುವಂಥ ನೆಲ ಬಸಲೆ, ನಿಮ್ಮ ಮನೇಲಿ ಸಹ ಇರ್ಬೋದು. ಅಂದರೆ ನಾನು ಲಾಸ್ಟ್ ಬ್ಲಾಗಲ್ಲಿ ಇದರದ್ದು ಬೀಜ ತೋರಿಸ್ತೇನೆ ಅಂತ ಹೇಳಿದ್ದೆ ಲಾಸ್ಟ್, ಅಂದರೆ ಇದು ಬ್ಲಾಗ್ ಮಾಡಬೇಕಾದ್ರೆ, ಇದರದ್ದು ವೀಡಿಯೋ ಮಾಡಬೇಕಾದ್ರೆ. ಸೊ ಇದರಲ್ಲಿ ಯಾವುದರಲ್ಲಿ ಉಂಟು ಅಂತ ನೋಡಬೇಕಷ್ಟೇ. ಅದು ಬೀಜ ಮಾತ್ರ ಇದರ ಹಾಗಿರ್ತದೆ, ಹರಿವೆ ಬೀಜದಾಗೆ. ಹಾಂ, ಇದರಲ್ಲಿ ಉಂಟು ನೋಡಿ, ಹೀಗಿರ್ತದೆ ಹರಿವೆ ಬೀಜ. ಇದು ಸ್ಪ್ರೆಡ್ಡಾಗಿ ಬಿದ್ದರೆ ಎಲ್ಲ ಕಡೆ ಆಗ್ತಾ ಇರ್ತದೆ. ನಾವು ಇದು ನೆಲವಸಲೆ ನಡುವುದಿಲ್ಲ, ಈ ಬೀಜದಿಂದಲೇ ಆಗುವಂಥದ್ದು ನೆಲವಸಲೆ ನೋಡಿ, ಹರಿವೆ ಬೀಜದಾಗೆ ಇರ್ತದೆ. ಸೊ ಬೆಂಡೆಕಾಯಿ ಇದರಲ್ಲಿ ಇಟ್ಟಿದ್ದೇನೆ, ಗೊನೆ ಇಲ್ಲಿ ಉಂಟು, ಇನ್ನು ಹೋಗುವ. ಸೊ ನಾನು ಶಾಪಿಗೆ ಬಂದೆ ನೋಡಿ, ಬಾಳೆಗೊನೆ ಮತ್ತು ಬೆಂಡೆಕಾಯಿ ಕೊಡಲಿಕ್ಕೆ. ಇನ್ನು ಅವ್ರು ತಗೊಂಡು ಮತ್ತು ನನಗೆ ಸ್ವಲ್ಪ ಹಣ ಕೊಡಲಿಕ್ಕುಂಟು, ಹಿಂಡಿದು ಮತ್ತು ಬೂಸದು. ನಾವು ಇಲ್ಲಿಂದ ತಗೊಳ್ಳೋದು, ದನಕ್ಕೆ ಹಿಂಡಿ ಮತ್ತು ಬೂಸ ತಿಂಗಳಿಗೆ ಎರಡು ಸಲ ಇಲ್ಲ ಮೂರು ಸಲ ಬೇಕಾಗ್ತದೆ. ಬಾಳೆಗೊನೆಗೆ 135 ರೂಪಾಯಿ ಸಿಕ್ಕಿತ್ತು, ಇದರಲ್ಲಿ ನನ್ನ ಎಕ್ಸ್ಪೆನ್ಸ್. ಬಾಳೆಗೊನೆ ಕೊಟ್ಟಾಯಿತು. ಸೊ ಇನ್ನು ನಾನು ಹೊರಡುದು, ಮತ್ತು ದನಗಳು ಹೊರಗಿದ್ದಾರಲ್ಲ, ಅಮ್ಮ ಒಬ್ಳು ಬಿಚ್ಚಿಕೊಂಡಿದ್ದಾಳೆ, ನನ್ನ ದಾರಿಯಲ್ಲಿ ಬರುವಾಗ ನೋಡಿದೆ. ಇನ್ನು ಹೋಗುವ ಮನೆಗೆ. ಕೈಕಂಬದಿಂದ ಬಂದು ಇವಾಗ ಕಾಡಿಗೆ ಬಂದೆ ದನಗಳನ್ನು ಚೇಂಜ್ ಮಾಡಲಿಕ್ಕೆ. ಏನಂದರೆ ಪುಟ ಕೈಯಲ್ಲೇ ಇದ್ದಾಳೆ, ಅಮ್ಮ ಆವಾಗಲೇ ಬಿಚ್ಚಿಕೊಂಡು ಹೋಗಿದ್ಲಾಯ್ತಾ, ಅದಕ್ಕೋಸ್ಕರ ಬೇಗ ಬಂದೆ. ದನಗಳನ್ನು ಕಟ್ತೇವೆ ಯಾಕಂತೇಳಿದರೆ, ಅವರು ಬಿಚ್ಚಿಕೊಂಡು ಬೇರೆಯವ್ರ ತೋಟಕ್ಕೆ ಹೋಗ್ತಾರೆ, ಬೇರೆಯವ್ರ ತೋಟಕ್ಕೆ ಹೋಗಿ ಹುಲ್ಲೆಲ್ಲ ತಿಂದರೆ ಅವರಿಗೆ ತೊಂದರೆ ಕೊಡ್ತಾರೆ ಅಂತೇಳಿ ಕಟ್ಟಿ ಹಾಕೋದು. ಅಮ್ಮ ಆದರೆ ಹೋಗೋದಿಲ್ಲ, ಅವಳಿಗೆ ಬೇರೆಯವರ ಮನೆಗೆ ಹೋಗಲಿಕ್ಕೆ ದಾರಿ ಗೊತ್ತಿಲ್ಲ. ಪುಟಕಣಿ ಪಕ್ಕ ಗೊತ್ತು, ಪಕ್ಕದ ಮನೆಗೆ ಹೇಗೆ ಹೋಗಬೇಕು ಅಂತ ಚಂದ ಗೊತ್ತು, ಅದಕ್ಕೋಸ್ಕರ ಅವಳನ್ನು ಮೇಯ್ನಾಗಿ ಕಟ್ಟಿ ಹಾಕಬೇಕು. ನೋಡಲಿಕ್ಕೆ ತುಂಬ ಅಮಾಯಕಳು ಆಯಿತಾ ಇವಳು, ಪಾಪ ಅಂದರೆ ಪಾಪ, ತುಂಬ ಪಾಪ ಆ್ಯಕ್ಚುಲಿ. ಅಂದರೆ ಪಕ್ಕದ ಮನೆಗೆಲ್ಲ ಹುಗ್ಗಿದ್ರೆ ನಮಗೆ ಕಷ್ಟ ಆಗ್ತದಲ್ಲ, ಸುಮ್ಮನೆ ಗಲಾಟೆ ಎಲ್ಲ ಆಗ್ತದೆ, ಅದಕ್ಕೋಸ್ಕರ ಕಟ್ಟಿಯೇ ಹಾಕೋದು.
ಇಲ್ಲಿ ದನನ್ ಕಟ್ಟಿ ಹಾಕಿದೆ. ದನ ಕೈಲಿಕ್ಕೆ ಉಳಿದಾಳೆ ನೋಡಿ, ದನ ಕೈವಳಿದ್ದಾಳೆ ಇಲ್ಲಿ ಅಂಜು. ಅವಳು ಇಲ್ಲಿ ಕಾಡಲ್ಲಿ ಬಂದು ಆವಾಗಲೇ ಕೂತಿದ್ದಾಳೆ, ದನ ಕಟ್ಟುವಾಗಲೇ ಇಲ್ಲಿ ಇದ್ಲು, ಇವಾಗಲೂ ಇಲ್ಲೇ ಇದ್ದಾಳೆ ನನ್ನ ಅಂಜಮ್ಮ. ಯಾಕಂದರೆ ಇಲ್ಲಿ ಹಕ್ಕಿಗಳೆಲ್ಲ ಸಿಗ್ತವೆ ಅವಳಿಗೆ ತಿನ್ನಲಿಕ್ಕೋಸ್ಕರ, ಅದಕ್ಕೋಸ್ಕರ ಅವಳು ಇಲ್ಲಿ ಬಂದು ಕೂತಿರ್ತಾಳೆ. ಅಂಜು ಅಂಜಲಿ, ಮನೆಗೆ ಹೋಗುವ ಬಾ, ಹೋಗುವ ನೋಡಿ. ಏನೋ ಒಂದು ಕಥಾಪತಿ ಮಾಡ್ತಾಳೆ ಇವಳು. ಎಂತ ಉಂಟಲ್ಲಿ ಎಂತ ಇಲ್ಲ ಮಾತ್ರ ನೋಡಿ, ಎಂತ ಮಾಡ್ತಿದ್ದಾಳೆ ಇವಳು ಅಂತ ಬುಂಡಿಶಿ. ಬೇಡ ಕಣೆ, ಇಳಿಯಕ್ಕಾಗಲ್ಲ. ಆಮೇಲೆ ಒಂದು ಇದುಂಟು, ಹಿಡಿ ಹಿಡಿ ಹೋಗು ಹೋಗು. ಕಾಣ್ತುಂಟ ಗೈಸ್? ಹೋಗಂಜು, ಕಾಣ್ತದೆ, ಹೋಗು ಆಗ್ತದೆ, ಹೋಗು. ಈಗ ನಾನು ಹುಲ್ಲಿಗೆ ಹೋಗ್ತಾ ಇದ್ದೇನೆ. ಮಧ್ಯಾಹ್ನಕ್ಕಿಂತ ಮುಂಚೆ ಒಮ್ಮೆ ಹುಲ್ಲಾಗಬೇಕಲ್ಲ ದನಗಳಿಗೆ ಹಾಕಲಿಕ್ಕೆ. ಸೊ ಹುಲ್ಲು ಮಾಡಿ ಮತ್ತೆ ನಂಗೊಮ್ಮೆ ಗುಂಡಿಗೆ ಹೋಗ್ಕೊಂಡು ಯಾಕೆ ಅಂತ ಹುಲ್ಲಾದ್ಮೇಲೆ ಹೇಳ್ತೇನೆ ನಾನು. ಹುಲ್ಲಾಯಿತು, ಹುಲ್ಲು ಕಟ್ಟ ಕಟ್ಟಿಟ್ಟು ಬಂದೆ. ಅಪ್ಪ ಸ್ವಲ್ಪ ಹುಲ್ಲು ಇರ್ತಿದ್ದಾರೆ, ಹಾಗಾಗಿ ಸ್ವಲ್ಪ ಕಡಿಮೆ ಹುಲ್ಲು ಹಿರಿದಿದ್ದೇನೆ ನಾನು. ಮತ್ತಿನ್ನು ಮಧ್ಯಾಹ್ನ ಮೇಲೆ ಹೇಗೂ ಹಿರಿಡಿಕುಂಟಲ್ಲ, ನನಗೆ ಗುಂಡಿಯಕ್ಕೆ ಹೋಗ್ಲಿಕ್ಕುಂಟು. ಯಾಕಂದರೆ ನನ್ನ ಪುಚ್ಚಕ್ಕ ಮತ್ತು ಓಮನ್ ಬಾವು ಮೊನ್ನೆ ಬಾಂಬೆಗೆ ಹೋಗಿದ್ದು. ಬಾಂಬೆಯಿಂದ ಬರುವಾಗ ದೊಡ್ಡಕ್ಕನ ಮನೆಗೆ ಸಹ ಹೋಗಿ ಬಂದರು. ಅಲ್ಲಿಂದ ದೊಡ್ಡಕ್ಕ ನನಗೆ ಒಂದು ಬಾಕ್ಸ್ ವೈನ್ ಹಣ್ಣು ಕೊಟ್ಟು ಕಳಿಸಿದ್ದಾಳೆ, ಅದನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ಬಾವು ಗುಂಡೆದಲ್ಲಿ ಕೊಟ್ಟು ಅವ್ರು ಬೆಂಗಳೂರು ಹೋಗೋರು ಇದ್ದಾರೆ. ಸೊ ಹಾಗಾಗಿ ನಾನೀಗ ಹೋಗಿ ಗುಂಡೆದಿಂದ ಕಲೆಕ್ಟ್ ಮಾಡ್ಕೊಳ್ಬೇಕು ಅಷ್ಟೆ. ಅಪ್ಪ ಬರ್ತಿದ್ದಾರೆ ನೋಡಿ ಹುಲ್ಲು ಹೊರಿಸ್ಲಿಕ್ಕೆ, ಅವರನ್ನು ಕರೆದು ಬಂದೆ. ಸೊ ಹುಲ್ಲು ಹೊತ್ತುಕೊಂಡು ಹೋಗಿ ಮನೇಲಿ ಹಾಕಿಬಿಟ್ರೆ ಮತ್ತೆ ದನ ತಂದು ಕಟ್ಟಿ ಹಾಕುವಾಗ ಸುಲಭ ಆಗ್ತದೆ ಹಾಕಲಿಕ್ಕೆ. ಇಲ್ಲಾಂದರೆ ನಾನು ಗುಂಡೆದಿಂದ ಬಂದು ದನ ಕಟ್ಟಿ ಹಾಕಿ ಮತ್ತೆ ಹುಲ್ಲು ತೊಗೊಂಡು ಬರೋಕ್ಕೆ ಹಾಗೆ ಕಷ್ಟ ಆಗ್ತದೆ ಅಂತೇಳಿ ಈಗಲೇ ಹುಲ್ಲು ತೊಗೊಂಡೋಗುವ ಅಂತ ಹುಲ್ಲು ತಂದು ಹಾಕಿ ಆಯಿತು. ಸೊ ನಾನಿವಾಗ ಗುಂಡೆಗೆ ಹೊರಡಬೇಕು. ಹೋಗುವಾಗಲೇ ಒಮ್ಮೆ ದನ ಒಮ್ಮೆ ಬದಲಿಸಿ ಮಾವಿನನ್ನು ತೊಗೊಂಡು ಬಂದುಬಿಡುವ, ಮತ್ತೆ ಬಂದಮೇಲೆ ದನವನ್ನು ತಂದರೆ ಆಯಿತು. ನಾನು ಗುಂಡೆ ತಲುಪಿ ಆಯಿತು. ಇದು ನನ್ನ ಅಕ್ಕನ ಫ್ರೆಂಡ್ ಒಬ್ಬರು ಸಂದೇಶ್ ಅಣ್ಣ ಅಂದಿದ್ದಾರೆ, ಅವರ ಮನೆಯಲ್ಲಿ ಕೊಡ್ತೇನೆ ಹೇಳಿದ್ದು ಮಾವು. ಅವರ ಅಮ್ಮ ಇದು, ನಾನು ಇಲ್ಲಿ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇನೆ. ಬಾವು ಬಂದರು ನೋಡಿ. ಮಾವಿನಣ್ಣು ಪ್ಯಾಕ್ ಸಿಕ್ಕಿತ್ತು. ಸೊ ಇನ್ನಿದ್ದನ್ನು ತಗೊಂಡು ಮನೆಗೆ ಹೋಗೋದು. ಗುಂಡೆಯಿಂದ ಮನೆಗೆ ಬಂದು ದನಗಳನ್ನು ಕರ್ಕೊಂಡು ಬಂದು ಅವುಗಳು ನೀರು ಕುಡಿದು ಇವಾಗ ಹುಲ್ಲು ತಿಂತಾ ಇದ್ದಾರೆ. ಸೊ ಮಧ್ಯಾಹ್ನದ್ದಂತ ಕೆಲಸ ಮುಗಿದಿದೆ. ಟೀ ಟೈಮ್. ಟೀಗೆ ಇವತ್ತು ನನ್ನ ಇಬ್ಬರು ಬೆಸ್ಟೀಸ್ ಇದ್ದಾರೆ. ಮತ್ತೆ ಕುಡ್ದಾಯ್ತು ಸಂಜೆದು. ಇವಾಗ ಹುಲ್ಲಿಗೆ ಹೋಗ್ತಾ ಇದ್ದೇನೆ. ಹುಲ್ಲಿಗೆ ಶನಕ ಕೂರ ಟಿಂಕಿ ಇದ್ದಾರೆ. ಬನ್ನಿ ಹೋಗುವ, ಹುಲ್ಲು ಆದ್ಮೇಲೆ ನಿಮಗೆ ಸಿಗ್ತೇನೆ. ಹುಲ್ಲು ಕಟ್ಟ ಕಟ್ಟಿಟ್ಟು ಬಂದೆ. ನಾನು ಆಚೆ ತೋಟಕ್ಕೆ ಹೋಗ್ತಾ ಇದ್ದೇನೆ, ಯಾಕಂದರೆ ಹಲಸಿನ ಹಣ್ಣು ಬಿದ್ದಿದೆ ಅಂತ ನೋಡುವ ಅಂತ. ಬನ್ನಿ ಹಲಸಿನ ಹಣ್ಣು ಉಂಟಾ ಅಂತ ನೋಡುವ. ಉಂಟು, ಹಲಸಿನ ಹಣ್ಣು ಬಿದ್ದಿದೆ ನೋಡಿ. ಎರಡಾಯಿತು, ಇದೊಂದು ಸೇರಿ ಮೂರು, ಇದೊಂದು ನಾಲ್ಕು. ಅಲ್ಲಿ ರಿಪೇರಿ ಮಾಡಿದ್ದೇವೆ ನಾಯಿಗಳು. ಸೊ ನನ್ನ ಅಪ್ಪ ನೋಡಿ, ಇಲ್ಲಿ ಮೊನ್ನೆ ಎಲ್ಲ ಮೆಣಸಿನ ಗಿಡ ಇತ್ತಲ್ಲ, ಎಲ್ಲ ತೆಗೆದಾಯಿತು. ಇಲ್ಲಿ ಹುಲ್ಲು ಎರಿತಿದ್ದಾರೆ. ಇದನ್ನು ಇನ್ನು ಸಾಲು ಕ್ಲೀನ್ ಮಾಡಿದ್ದೀನಿ. ಇಲ್ಲಿ ಬೆಂಡೆಕಾಯಿ ಹಾಕ್ತಾರೆ ಅನ್ನಿಸ್ತದೆ ಮಳೆಗಾಲಕ್ಕೆ. ಈಗ ಮತ್ತೆ ತೋಟಕ್ಕೆ ಹೋಗ್ತಿದ್ದೇನೆ ಹಲಸಿನ ಹಣ್ಣು ತೊಗೊಂಡು ಬರಲಿಕ್ಕೆ. ಸೊ ನಮ್ಮನೇಲಿ ಇಬ್ಬರು ಬಂದಿದ್ದಾರೆ ಅಡಿಕೆ ಸುಲಿಲಿಕ್ಕೆ, ಇಬ್ಬರು ಹುಡುಗರು ನಮ್ಮ ಊರಿನವರೇ. ಅವರಿಗೆ ಕೊಡುವ ಅಂತ ಅಂದ್ಕೊಂಡ್ವಿ, ಯಾಕಂದರೆ ಅವರ ಮನೆಯಲ್ಲಿ ಇಲ್ಲ ಹಲಸಿನ ಮರ. ಹಾಗಾಗಿ ಎರಡು ಅವ್ರಿಗೆ ಕೊಟ್ಟು ಮತ್ತು ಎರಡು ನಮ್ಮ ಮುನ್ನ ಪುಟ್ಟಕ್ಕನವರಿಗೆ ಹಾಕುವ ಅಂತ. ಸೊ ನೋಡಿ, ಅಪ್ಪ ಬಟ್ಟೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಇದ್ದ ಕಡೆ ಎಲ್ಲ ಅಡಿಕೆ ಉಂಟಾ ಉಂಟಾ ಅಂತ ಹುಡುಕುದೇ ಕೆಲಸ ನನ್ನ ಅಪ್ಪನಿಗೆ.
ಇಷ್ಟ ಆಯಿತು ಹಲಸಿನ ಹಣ್ಣು. ಏನು ಅಪ್ಪ ಏನು ತಗೊಂಡೋಗೋದಿಲ್ಲ, ನಾನೇ ತಗೊಂಡೋಗೋದು ನೋಡಿ. 4 ಉಂಟು, 2 ಅವ್ರಿಗೆ ಕೊಡೋದು. ಸೊ ನಿನ್ನೆ ಹಾಕಿಟ್ಟ ಸುಣ್ಣ ನೋಡಿ ಹೇಗೆ ಆಗಿದೆ ಅಂತ, ಗಟ್ಟಿಯಾಗಿದೆ ನೋಡಿ. ಇದನ್ನು ವೀಳ್ಯದೆಲ್ಲ ಹಾಕಿ ತಿನ್ಬೋದಿನ್ನು. ಇನ್ನು ಇದನ್ನು ಎಲ್ಲ ಉಂಡೆ ಉಂಡೆ ಮಾಡಿ ಒಂದು ಮಡಕೆಯಲ್ಲಿ ನೀರಿಟ್ಟು ಅದರಲ್ಲಿ ಹಾಕಿಡೋದು, ಅದು ವರ್ಷ ಪೂರ್ತಿಗೆ ಸಾಕಾಗ್ತದೆ. ಮಹಾರಾಷ್ಟ್ರದಿಂದ ಬಾಕ್ಸ್ ಬಂದಿದೆ. ಎಂತ ಇದೆ ಅಂತ ನೋಡುವ ಬನ್ನಿ. ನನ್ನ ದೊಡ್ಡಕ್ಕ ಕಳಿಸ್ಕೊಟ್ಟಿದ್ದಾಳೆ ಇದನ್ನು. ಏನಿದೆ ಅಂತ ಗೆಸ್ ಮಾಡಿ ನೋಡುವ. ಇವತ್ತಿನ ದಿನದ ಕೆಲಸ ಎಲ್ಲ ಆಯಿತು. ನಿಮಗೆ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕನನ್ನು ಒತ್ತಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿರೋದೆ @ ಅನುಷಾ ಕೃಷ್ಣ ಐಕ್ ಅಂತ ಫಾಲೋ ಮಾಡಿ. ಸಿಗುವ ನಾಳಿನ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.